ಸರ್ ಪೋಸ್ಟ್ ಪೋಸ್ಟ್ ಯಾರ್ದಪ್ಪ ಕಾಗದ ಸುಬ್ರಹ್ಮಣ್ಯಂದು ಡಾಕ್ಟರ್ ಕೋರ್ಸ್ ಮುಗಿಸಿದಾನಂತೆ ಇಷ್ಟೊಳ್ಳೆ ಊರಿಗೆ ಬರ್ತಾ ಇದ್ದಾನಂತೆ ಹೌದಾ ಹೇಗೋ ನೀನ್ ಪಟ್ಟ ಕಷ್ಟಗಳಿಗೆಲ್ಲ ಫಲ ಸಿಕ್ಬಿಡ್ತಪ್ಪ ನಿನ್ ತಮ್ಮಂದ್ರೆಲ್ಲ ದೊಡ್ಡ ಮನುಷ್ಯರಾಗ್ಬಿಡ್ತಾರೆ ಗಣೇಶ ಒಂದು ಸಲ ಯೋಚನೆ ಮಾಡು ತನ್ನ ಮೈದನರೆಲ್ಲ ಒಂದು ಸ್ಥಾನಕ್ಕೆ ಬಂದ್ಬಿಟ್ರು ತನ್ನ ಗಂಡ ಮಾತ್ರ ಇನ್ನೂ ಇದ್ದಾಗೆ ಇದ್ದಾನೆ ಅಂತ ನಿನ್ನ ಹೆಂಡತಿ ಮನಸ್ಸಿಗೆ ಎಷ್ಟು ಬೇಜಾರಾಗ್ಬೋದು ನಾನೇನಣ್ಣ ಮಾಡಲಿ ಚಿಕ್ಕ ವಯಸ್ಸಿಂದ ವಿದ್ಯೆ ನನ್ನ ತಲೆಗೆ ಹತ್ತಲೇ ಇಲ್ಲ ವಿದ್ಯೆ ಇರೋರೇ ಮುಂದೆ ಬರಬೇಕು ಅಂತ ಏನಿಲ್ಲ ವಿವೇಕ ಇರೋರು ಮುಂದೆ ಬರಬಹುದು ಅದು ನಿನ್ನಲ್ಲಿದೆ ಏನ್ ಮಾಡಬೇಕು ಅಂತ ನೀನು ತೀರ್ಮಾನ ಮಾಡು ಅದಕ್ಕೇನು ಸಹಾಯ ಬೇಕೋ ನಾನು ಮಾಡ್ತೀನಿ ನಿಮ್ ಕಂಪನಿ ಉಪ್ಪಿನಕಾಯಿಗೆ ಭಾರಿ ಬೇಡಿಕೆ ಇದೆ ಎಲ್ಲಾ ಕಡೆಯಿಂದಲೂ ತುಂಬಾ ಆರ್ಡರ್ಸ್ ಬಂದಿದೆ ಒಂದ್ 100 ಬಾಟ್ಲು ಮಾವಿನಕಾಯಿ ಉಪ್ಪಿನಕಾಯಿ ಒಂದ್ 100 ಬಾಟ್ಲು ನಿಂಬೆಹಣ್ಣು ಉಪ್ಪಿನಕಾಯಿ ತಂದ್ಬಿಡು ಅರ್ಜೆಂಟ್ ಬೇಕು ತಗ ಬೇಗ ತಂದ್ಬಿಡು ಅಡಿಂದ್ರ ಬಗ್ಗೆ ನೀವ್ ಎಷ್ಟೊಂದು ಕೀಳಾಗಿ ಮಾತಾಡ್ತಾ ಇದ್ರಿ ಈಗ ನೋಡಿದ್ರ ವ್ಯಾಪಾರದಲ್ಲಿ ತಪ್ಪಾಗಿ ನಿರ್ಧಾರ ಮಾಡಿ ನಾನ್ ಯಾವತ್ತೂ ಸೋತವನಲ್ಲ ಆದ್ರೆ ನನ್ನ ಮಗಳು ಜೀವನದಲ್ಲಿ ಒಳ್ಳೆ ನಿರ್ಧಾರ ಮಾಡಿ ಅವಳು ಗೆದ್ಬಿಟ್ಲು ಆದ್ರೂ ನಾನು ಸೋಲಿಲ್ಲ ಯಾಕೆಂದ್ರೆ ಗೆದ್ದವಳು ನನ್ನ ಮಗಳ ತಾನೆ ಸಾರ್ ನೋಡಯ್ಯ ನಿಮ್ ಪ್ರಾಡಕ್ಟ್ ನಮ್ಗೆ ಬೇಡ ಅದು ನಮ್ಮ ಹತ್ರ ಸೇಲ್ ಆಗಲ್ಲ ಎಲ್ಲರೂ ರೋಜಾ ಉಪ್ಪಿನಕಾಯಿ ಬೇಕು ರೋಜಾ ಉಪ್ಪಿನಕಾಯಿ ಬೇಕು ಅಂತ ಕೇಳ್ತಿದ್ದಾರೆ ನಿಮ್ ಕಂಪನಿ ಉಪ್ಪಿನಕಾಯಿ ಸೇಲ್ ಆಗಲ್ಲ ತಗೊಳ್ಳ ಆಗುತ್ತೆ ತಗೊಳ್ಳಿ ಸರ್ ಅರೆ ಹೇಳ್ತಾ ಇಲ್ವನಯ್ಯ ನಿಮ್ದು ಹೋಗಲ್ಲ ಅಂತ ಎಲ್ಲರೂ ರೋಜಾ ಉಪ್ಪಿನಕಾಯಿ ಬೇಕು ಅಂತ ಕೇಳ್ತಿದ್ದಾರೆ ನಾವೇನ್ ಮಾಡೋದು ಅಯ್ಯೋ ಆಗಲ್ಲಯ್ಯ ವ್ಯಾಪಾರ ಆಗಲ್ಲ ಇಷ್ಟೊಂದು ಬಂಡವಾಳ ಕೊಟ್ಟು ನಾವೇನ್ ಮಾಡೋದು ಒಳ್ಳೆ ಕಥೆ ಆಯ್ತಲ್ಲ ಅಂತ